And press the bell icon. ದಲಿತ ಅನ್ನೋ ಒಂದು ವಿಚಾರದಲ್ಲಿ ಎಲ್ಲ ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಂಡ ನಮ್ಮ ದುರ್ವಾಳಿ ವಾರಪತ್ರಿಕೆ ಸಂಪಾದಕರಾದ ತುಂಗಳಾವರದ ಏನು ಕೇಸ್ ಹಾಕ್ಯಾರ ಒಳ ಕಳಿಸಿದ್ರೆ ಅಷ್ಟಕ್ಕರಿ ಐತಿ. ಮತ್ತು ನಮ್ಮ ತುಂಗಳವರಿಗೆ ಏನು ಅನ್ಯಾಯ ಆಗೈತಿ, ಅವ್ರು ಕೇಸ್ ಕೊಡಪ್ಪ ಅಂದ್ರೆ ಕೇಸನ್ನು ದಾಖಲು ಮಾಡಿಕೊಡೋದಂತ ಪಿ ಎಸ್ ಐ ಅವ್ರ ಮೇಲೆ ನಮ್ಮದು ಒಂದು ಖಂಡನೆ ಐತಿ. ನಮ್ಮ ಸಂಘಟನೆ ವತಿಯಿಂದ ನಮ್ಮ ದಲಿತ ಪದ ಸಂಘಟನೆ ವತಿಯಿಂದ ಅವರು ಖಂಡಿಸ್ತೇವೆ. ಮತ್ತು ಕೇಸ್ ತೊಗೊಂಡಿದ್ರೆ ಎಸ್ ಪಿ ಆಫೀಸ್ ಮತ್ತು ಐ ಜಿ ಆಫೀಸ್ ಮುಂದೆ ನಾವು ಧರಣಿ ಮಾಡ್ತೇವೆ ಅಂತೇಳಿ ಈ ಮೂಲಕ ಹೇಳಿ. ಸಂಘ ತಾಲೂಕಾ ಜಮಖಂಡಿ ಘಟಕದಿಂದ ನಾವು ಏನು ಆಗ್ರಹಿಸಕತ್ತೀವಪ್ಪ ಅಂದ್ರೆ, 8ನೇ ತಾರೀಕು ಪ್ರಕಟ ಆಗಿರ್ತಕ್ಕಂಥ ನಮ್ಮ ಈಶ್ವರ ತುಂಗಳವರು ಬಿರುಗಾಳಿ ಪತ್ರಿಕೆಯಲ್ಲಿ ಸುದ್ದಿ ಮಾಡಿದರು ಉದಯ್ ಕುಲಕರ್ಣಿ ಅವರು. ಆ ಸುದ್ದಿ ಪ್ರಕಟ ಆದ ನಂತರ ಕೆಲವೊಂದು ಬದಲಾವಣೆಗಳಾದವು. ಏನಪ್ಪ ಈ ಬರೆದಿದ್ದ ಒಂದು ತಪ್ಪಾಗಿತ್ತು, ಸುದ್ದಿಗಳನ್ನು ಮಾಡೋದು ಪತ್ರಿಕೆಯ ಸಿದ್ಧಾಂತ ಅವರು, ಅವ್ರಿಗೆ ಸ್ವಾತಂತ್ರ್ಯ ಅದು. ಆ ಸ್ವಾತಂತ್ರ್ಯವನ್ನು ಇವರು ಏನು ಮಾಡ್ಲಕ್ಕತ್ತಾರಪ್ಪ ಅಂದ್ರೆ, ರಾಜಕೀಯ ಶಕ್ತಿಗಳನ್ನು ತಗೊಂಡು ಪೊಲೀಸ್ ಶಕ್ತಿಗಳನ್ನು ತಗೊಂಡು ಅವನ್ನ ಅರೆಸ್ಟ್ ಮಾಡಲಿಕ್ಕೆ ಬಂದಿದ್ದಾರೆ. ನಾವೇನು ಹೇಳ್ತೀವಿ, ಈ ಪತ್ರಿಕೆಯ ನಮ್ಮ ಹಿರಿಯರು ಪತ್ರಿಕಾ ನಗರದಲ್ಲಿ ಒಂದು 20-30 ವರ್ಷ ಆಯ್ತು ಅವರು ಕೆಲಸ ಮಾಡ್ತಾ ಬಂದರು. ಈ ಒಬ್ಬರು ವರದಿಗಾರರು ಇವ್ರಿಗೆ ರೆಸ್ಪೆಕ್ಟ್ ಇಲ್ಲ, ಏನಿಲ್ಲ, ಏಕಾಏಕಿ ಯಾವುದೇ ನೋಟಿಸ್ ಇಲ್ಲ. ಎಷ್ಟು ಗಂಟೆ ಅಪ್ಪ ಅಂದ್ರೆ 4 ಗಂಟೆಗೆ ಇವ್ರನ್ನ ಅರೆಸ್ಟ್ ಮಾಡ್ಕೊಂಡು ತಗೊಂಡೋಗಿದ್ದಾರೆ. ಅಟ್ಲೀಸ್ಟ್ ಅವ್ರು ಬಟ್ಟೆ ಹಾಕೋತೀವಿ ಅಂತ ಹೇಳಿದ್ರು, ಅದಕ್ಕೂ ಅವಕಾಶ ಕೊಟ್ಟಿಲ್ಲ. ಇದನ್ನೆಲ್ಲ ನೋಡಿದ್ರೆ ಏನಾಗ್ತದಪ್ಪ ಅಂದ್ರೆ, ಒಬ್ಬ ತಿಳುವಳಿಕೆ ಇರ್ತಕ್ಕಂಥ ಪತ್ರಕರ್ತರ ಮೇಲೆ ಈ ರೀತಿ ದೌರ್ಜನ್ಯ ಹಿಡಿಬೇಕಾದ್ರೆ ಪೊಲೀಸ್ ಇಲಾಖೆ ಇರುತ್ತೆ, ಹೊಣೆಗಾರಿಕೆ ಆಗ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ, ಇಲ್ಲಿ ಒಂದು ಏನಾಗ್ಲಿಕ್ಕಂಥದ್ದಪ್ಪ ಷಡ್ಯಂತ್ರ ಅಂದ್ರೆ, ಏನು ಇವರು ಕುಲಕರ್ಣಿ ಅಂತೇಳಿ ಮೇಲ್ವರ್ಗದವ್ರು ಇದ್ದಾರೆ, ಇವ್ರು ದಲಿತರ ಆಧಾರ ಅನ್ನೋ ಕಾರಣಕ್ಕೆ ಇವ್ರನ್ನ ತುಳಿಲಾಕತ್ತಾರಲ್ಲ ಹೆಂಗ, ಇದನ್ನೆಲ್ಲ ಪೂರ್ವಕ್ಷವಾಗಿ ವಿಚಾರಣೆ ಮಾಡಬೇಕಾಗ್ತದೆ. ಇದಕ್ಕೆ ಯಾರು ಜಾಗೃತಿ ವಹಿಸ್ಬೇಕಪ್ಪ, ಯಾರು ಇದನ್ನ ರೆಸ್ಪಾನ್ಸಿಬಲ್ ಯಾರಪ್ಪ ಅಂದ್ರೆ ನಮ್ಮ ಬಾಗಲಕೋಟೆ ಎಸ್ ಪಿ ಸಾಹೇಬರು. ಇದನ್ನ ರೆಸ್ಪಾನ್ಸ್ ತಗೊಂಡು ಕೂಡಲೇ ಇವ್ರು ಏನು ಮಾಡಿದಾರಲ್ಲ ನಮ್ಮ ತುಂಬಳವರು, ತಮಗೆ ಆಗಿರ್ತಕ್ಕಂಥ ಅನ್ಯಾಯ, ಇವ್ರು ಹೋಗಿದಾರ ಆಯ್ತು ನಡಿ ನಾನು ಬರ್ತೀನಿ ಅಂತ ಹೇಳಿ ಹೋಗಿದಾರೆ. ಹೋದ ಕೂಡಲೇ ಅರೆಸ್ಟ್ ಮಾಡಿ ಅವನು ಒಳಗೆ ಪೊಲೀಸ್ ಸ್ಟೇಷನ್ದಾಗ ಇಟ್ಕೊಂಡಾರ. ಸಾಯಂಕಾಲ ಮತ್ತೆ ಅವ್ರು ಬೇಕೊಂಡು ಹೊರಗಡೆ ಬಂದಿದ್ದಾರೆ. ಬಂದ ಮೇಲೆ ಏನು ಘಟನೆ ಆಗಿತ್ತಪ್ಪ ಅಂದ್ರೆ, ಈ ಮನುಷ್ಯಗೆ ಆಗಿರ್ತಕ್ಕಂಥ ನೋವು, ಅವ್ರಿಗೆ 65-70 ವರ್ಷ ವಯಸ್ಸು, ಈ ವಯಸ್ಸಿನಾಗ ಅವ್ರ ಮನಸ್ಸಿಗೆ ಯಾವ ಆಘಾತ ಆಗಿತ್ತಪ್ಪ ಅಂದ್ರೆ ಆರೋಗ್ಯದಾಗ ಏರುಪೇರಾಗಿತ್ತು. ಯಾಕೆ ಹಿಂಗಾಯ್ತು ನನಗೆ, ಇನ್ನೂ ತನಕ 70 ವರ್ಷ ಆಯ್ತು, ನನಗೆ ಯಾರು ಈ ರೀತಿ ಅವಮಾನ ಮಾಡಿರಲಿಲ್ಲ, ಮನಸ್ಸಿಗೆ ಭಾಳ ನೋವು ಆಗಿತ್ತು, ಈ ನೋವನ್ನು ಯಾವ ರೀತಿ ಇವರು ನಿವಾರಣೆ ಮಾಡ್ತಾರೆ. ಆಯ್ತು, ಅವರು ಮತ್ತೆ ಮರು ದಿವಸ 15ನೇ ತಾರೀಕು ಕಂಪ್ಲೇಂಟ್ ಕೊಡ್ಲಕ್ಕೆ ಹೋದರು. ಕಂಪ್ಲೇಂಟ್ ಕೊಟ್ಟ ಪಿ ಎಸ್ ಐ ಅವರು ಅದಕ್ಕೆ ಯಾವುದೇ ರೆಸ್ಪಾನ್ಸ್ ಇಲ್ಲ, ಅದಕ್ಕೇನು ಅವ್ರು ವಿಚಾರಣೆನೂ ಮಾಡಲಿಲ್ಲ. ಆಯ್ತು, 2 ದಿವಸ ಬಿಟ್ಟು ಬರ್ರಿ, ನಾವು ಡಿವೈ ಎಸ್ ಪಿ ಅವ್ರ ಜೊತೆ ಮಾತಾಡಿ ಹೇಳ್ತೀವಿ ಅಂದ್ರೆ. ಯಾಕಪ್ಪ, ಕಾನೂನು ಎಲ್ಲರಿಗೂ ಒಂದೇ ಇರ್ತೈತಿ, ಅವ್ರಾದ್ರೆ ಕೇಸ್ ತಗೋತೀರಿ, ಇವ್ರಾದ್ರೆ ಕೇಸ್ ತಗೊಳ್ತಾರೆ, ಯಾಕೆ ತಗೋತಾ ಇಲ್ಲ, ಇದನ್ನು ನಾವು ಕೇಳಬೇಕಾಗ್ತದೆ. ಎಲ್ಲ ಬುದ್ಧಿಜೀವಿಗಳು ವಿಚಾರ ಮಾಡಬೇಕಾಗ್ತದೆ. ಯಾಕೆ ಇದು ಒಬ್ಬರಿಗೆ ಆದ ಅನ್ಯಾಯ ಅಲ್ಲ, ಪತ್ರಿಕೆ ಅನ್ನೋದು ಅದಕ್ಕೆ ಸ್ವತಂತ್ರ ಐತಿ. ಮತ್ತು ಇನ್ನೊಂದು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿತ್ತು, ಪತ್ರಿಕೆಗಳಿಗೆ ಯಾವುದೇ ಸುದ್ದಿಗಳನ್ನು ಬರಿಬೋದು, ಅವರು ಏನೋ ತಪ್ಪು ತಡೆಗಳಾದ್ರೆ ಅದಕ್ಕೆ ನೀನು ಕೋರ್ಟಿಗೆ ಹೋಗ್ಬೋದು, ಅಲ್ಲಿ ಹೋಗಿ ನೀನು ನ್ಯಾಯ ಕೇಳ್ಬೋದು, ನನಗೆ ಮಾನನಷ್ಟ ಮುಖದ್ದನ್ನು ಹಾಕ್ಬೋದು, ಅದಕ್ಕೆ ಅವ್ರು ಫೇಸ್ ಮಾಡ್ತಿದ್ರು. ಅದೂ ಇಲ್ಲ, ಇಲ್ಲಿ ಏನಾಗಕತ್ತಿತ್ತಪ್ಪ ಅಂದ್ರೆ ದೌರ್ಜನ್ಯಗಳು ನಡೀಲಾಗತ್ತವೆ, ಇದು ಪೊಲೀಸ್ ದೌರ್ಜನ್ಯ ಅಂತ ನಾನು ಹೇಳ್ತೀನಿ. ಅದಕ್ಕೆ ಅವ್ರು ಎಚ್ಚೆತ್ಕೊಳ್ಬೇಕು. ಈ ಕೂಡಲೇ ಅವ್ರೇನು ಮುಗೋಡು ಪೊಲೀಸ್ ಸ್ಟೇಷನ್ ಕೇಸ್ ಕೊಟ್ಟಾರ, ದಾಖಲೆ ಮಾಡ್ಕೊಂಡು ಅವನು ಯಾವ ರೀತಿ ಇವ್ರಿಗೆ ಮಾಡಿಲ್ಲ ಆ ರೀತಿ ಆಗ್ತದಂತ ನಮ್ಮ ಒತ್ತಾಯ ಇದೆ. ಯಾವುದೋ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದಿಂದ ನಾವು ಒತ್ತಾಯ ಮಾಡ್ತೀವಿ. ಇದನ್ನು ಇಲ್ಲಪ್ಪ, ಇಷ್ಟು ಕೈ ಇವ್ರು ಮಣಿಲಿಲ್ಲ ಅಂದ್ರೆ ಎಸ್ ಪಿಗೆ ಹೋಗ್ತೀವಿ, ಅವರು ತಗೋಲಿಲ್ಲ, ಡಿ ಸಿ ಪಿಗೆ ಹೋಗ್ತೀವಿ, ಐ ಸಿ ಪಿಗೆ ಹೋಗ್ತೀವಿ, ಎಲ್ಲ ಕಡೆನೂ ಹೋಗಕ್ಕೆ ನಾವು ಗಟ್ಟಿದ್ದೀವಿ. ಇದನ್ನು ಇಷ್ಟಕ್ಕೆ ನಾವು ಬಿಡುವುದಿಲ್ಲ, ಯಾಕಂದ್ರೆ ಈ ರೀತಿ ಪದೇ ಪದೇ ಆಗಬಾರ್ದು.
ಮೊನ್ನೆ ಸಲ ನಾವು ಪ್ರೆಸ್ ಮೀಟ್ ಮಾಡಿದಾಗ ಹೇಳಿದ್ದೀವಿ ಅದಕ್ಕೆ ಆಕ್ಷನ್ ತಗೋರಿ ಅಂತೇಳಿ, ತಗೊಂದಿಲ್ಲ. ಈಗ ನಾವು ಎಲ್ಲರೂ ಈಗ ತೀರ್ಮಾನ ತಗೊಂದಿವಿ, ಇನ್ನು ಮುಂದೆ ನಾವು ಹೋಗ್ತೀವಿ. ಇಷ್ಟರಾಗ ನೀವು ಎಚ್ಚರಿಕೆ ತಗೊಂಡು ಅವ್ರ ಕೂಡಲೇ ನೀವು ಏನು ಆಕ್ಷನ್ ತಗೋತೀವಿ ತಗೋಬೇಕು, ಪೊಲೀಸ್ ಸಿಬ್ಬಂದಿ ಅವ್ರ ಮ್ಯಾಗೆ ಕಾನೂನು ಕ್ರಮ ತಗೋಬೇಕು. ಅವ್ರು ಯಾವ ರೀತಿ ಎಫ್ಐಆರ್ ಹಾಕಿರಲ್ಲ ನಮ್ದು ಆ ರೀತಿ ಎಫ್ಐಆರ್ ಆಗಲೇಬೇಕು. ಯಾಕಪ್ಪ ಅವ್ರಿಗೊಂದು ಕಾನೂನು ಇಲ್ಲ ನಮಗೊಂದು ಕಾನೂನು ಇಲ್ಲ, ಎಲ್ಲರಿಗೂ ಒಂದೇ ಕಾನೂನು. ಇಷ್ಟು ಹೇಳಲಿಕ್ಕೆ ಏನು ನಾನು ಇಪ್ಪತ್ತಾರೊಂದು ಬಿರುಗಾಳಿ ಪತ್ರಿಕೆಯಲ್ಲಿ ಉದಯ ಕುಲಕರ್ಣಿ ಎಂಬ ವ್ಯಕ್ತಿಯ ಸುದ್ದಿಯನ್ನು ಮಾಡಿದರು. ಆ ಪತ್ರಿಕೆಯಲ್ಲಿ ಪ್ರಸಾರವಾದ ಸುದ್ದಿಯನ್ನು ನೋಡಿದ ತಕ್ಷಣ ಉದಯ್ ಕುಲಕರ್ಣಿ ಅನ್ನೋಂಥ ವ್ಯಕ್ತಿ ಬಿರುಗಾಳಿ ಪತ್ರಿಕೆ ಸಂಪಾದಕರಾದ ಈಶ್ವರ್ ತುಂಬಳ ಅವರು ಪತ್ರಿಕೆ ಹಂಚಲು ಮುಧೋಳ ನಗರಕ್ಕೆ ಹೋದಾಗ ಅವ್ರ ಮೇಲೆ ಅವಾಚ್ಯ ಶಬ್ದಗಳನ್ನು ಬಳಸಿ ಅವ್ರ ಮೇಲೆ ಹಲ್ಲೆ ಮಾಡಲು ಪ್ರಯತ್ನ ಮಾಡಿದರು. ಹಾಗಾಗಿ ಅವರು ಅದೇ ದಿವಸ ತಮ್ಮ ಊರಿಗೆ ಆಗಮಿಸಿದಾಗ ಯಾವುದೇ ಇಂಟಿಮೇಷನ್ ಇರಲಾರ್ದೇನೆ, ಕೋರ್ಟಿನಿಂದ ಯಾವುದೇ ನೋಟಿಸ್ ಇರಲಾರ್ದೇನೆ ಮಧ್ಯರಾತ್ರಿ 4 ಗಂಟೆಗೆ ಸುಮಾರು 4 ಗಂಟೆಗೆ ಸವಳಗಿ ಪಿ ಎಸ್ ಐ ಮುಂದೆ ಮುಧೋಳ ಪಿ ಎಸ್ ಐ ಆದಂಥ ಯಾವುದೇ ಕೋರ್ಟಿನಿಂದ ಯಾವುದೇ ಇಂಟಿಮೇಷನ್ ಇರಲಾರ್ದೇನೆ ಇವ್ರನ್ನ ಅರೆಸ್ಟ್ ಮಾಡಿದರು. ಹಾಗಾಗಿ ಅರೆಸ್ಟ್ ಮಾಡಿ ಅವ್ರದ್ದು ಜಾಮೀನು ಮುಖಾಂತರ ನಾವೆಲ್ಲರೂ ಕೂಡಿ ಎಲ್ಲ ಸಂಘಟನೆಯವರು ಕೂಡಿ ಅವರು ಹೊರಗೆ ತಗೊಂಡು ಬಂದಿವು. ಹಾಗಾಗಿ ಉದಯ್ ಕುಲಕರ್ಣಿ ಅವರ ಮೇಲೆ ನಾವು ಮತ್ತೆ ಪ್ರಕರಣ ದಾಖಲು ಮಾಡಬೇಕಂತೇಳಿ FIR ದಾಖಲು ಮಾಡಬೇಕಂತೇಳಿ ಮುಧೋಳ ಸ್ಟೇಷನ್ ಹೋದಾಗ ಅಲ್ಲಿ PSI ಆದಂಥವರು ನಮ್ಮನ್ನು ಕೇರ್ ಮಾಡದೇನೆ ನಾವು ಕೊಟ್ಟಂಥ ದೂರನ್ನು ಸಲ್ಲಿಸಿದ್ದಾನೆ ಸ್ವೀಕರಿಸಿದ್ದಾನೆ ನಮ್ಮ ನೆಗ್ಲೆಕ್ಟ್ ಮಾಡಿ ಕಳಿಸಿದರು. ಹಾಗಾಗಿ ಸುಮಾರು ಒಂದು 8-10 ದಿನಗಳು ಕಳೆದರೂ ಕೂಡ ಯಾವುದೇ ಥರ ರೆಸ್ಪಾನ್ಸ್ ಮಾಡಿಲ್ಲ. ಹಾಗಾಗಿ ಈ ದೂರನ್ನು ಅವರು ಸ್ವೀಕರಿಸದಿದ್ದರೆ ನಾವು SP ಆಫೀಸ್ ಮುಂದೆ ಧರಣಿ ಸತ್ಯಾಗ್ರಹ ಮಾಡ್ತೀವಿ. ಹಾಗಾಗಿ ಅತಿ ಶೀಘ್ರದಲ್ಲಿ ಈ ದೂರನ್ನು ಅವರು ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡದಿದ್ದರೆ SP ಆಫೀಸ್ ಮುಂದೆ ನಾವು ಧರಣಿ ಕೊಡಿರ್ತೀವಿ. SP ಸಾಹೇಬರು ನಮ್ಮನ್ನ ಕೇರ್ಲೆಸ್ ಮಾಡಿದರೆ ನಾವು IG ಸಾಹೇಬರು ಬೆಳಗಾವಿ IG ಸಾಹೇಬರು ಮುಖ ಮೊರೆ ಹೋಗಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ. ಪತ್ರಿಕೆ ಸುದ್ದಿ ಮಾಡಿದ್ದೆ ನಾನು ಅವತ್ತು ಪೇಪರ್ ಹಂಚಿ 8 ತಾರೀಕು ಪೇಪರ್ ಹಂಚಿ ಬಂದೀನಿ. 12 ತಾರೀಕು ಪೇಪರ್ ಹಂಚಕ್ಕೆ ನಾನು ಹೋಗಿದ್ದೆ. ಅವತ್ತು ಅವ್ರಿಗೆ ನಮ್ಗೆ ಸ್ವಲ್ಪ ಮುಖಾಮುಖಿ ಆಯಿತು. ಮುಖಾಮುಖಿ ಆದ್ಮೇಲೆ ಅವರು ಸ್ವಲ್ಪ ಶಬ್ದಗಳು ಮಾತಾಡಿದರು. ಮುಂದೆ ಏನಂತೆ ನಾವು ಪೇಪರ್ ಹಂಚಿ ಊರಿಗೆ ಬಂದಾಗ ರಾತ್ರಿ ಏನಂತೆ ನಸಿಗೆ 4 ಗಂಟೆ ಸುಮಾರು 2 PSI ಗಾಡಿ ಬಂದವು. PSI ಗಾಡಿ ಬಂದು ಇವಾಗ ಪೊಲೀಸರು ಏನಂತೆ ಕೇಳೋದಂತ ಸಾಯಂತರ ಕಡೆ ನಡೆ ನಮ್ಮ ಸಂಬಂಧಿಕರು ಅವರು ಅವತ್ತು ತೀರ್ಕೊಂಡಿದ್ರು. ನಮ್ಮ ಸಂಬಂಧಿಕರು ತೀರ್ಕೊಂಡಿದ್ರು. ತೀರ್ಕೊಂಡು ಟೈಮಲ್ಲಿ ನಾನು ಸ್ಮಶಾನದಲ್ಲೇ ಇದ್ದೆ. ಮತ್ತು ಇಲ್ಲ ಸಾಹೇಬ್ ಕರೆ ಅಂತ ಬರೋದ್ಬಿಟ್ಟು ನಾವು ಹೋಗಿಬಿಟ್ಟು ಗಾಡಿಯಾಗ ಹತ್ತಂದ್ರೆ ಗಾಡಿಯಾಗ ಹೋಗಿಬಿಟ್ಟು ಅಂತ ಕುಸ್ಕೊಂಡ್ರು. ಕುಸ್ಕೊಂಡು ಕೆಸಿನ ತೊಗೊಂಡು ಸವಳಿಗೆ ಹೋಗಿಲ್ಲ, ಜಮ್ಗಡಿ ಇಲ್ಲ, ಮುಧೋಳ ತೊಗೊಂಡೋಗ್ಬಿಟ್ರು. ಮುಧೋಳ ತೊಗೊಂಡೋಗಿ ಆವತ್ತು ನನ್ನ ಜೀವನದಾಗ ನಾನು ಪೊಲೀಸ್ ಸ್ಟೇಷನ್ ಹತ್ತಿದ್ದ ಆವತ್ತ ನಾನು ಪೊಲೀಸ್ ಸ್ಟೇಷನು ಇರಲಿಲ್ಲ. ಮತ್ತು ಯಾವಾಗ ಮಗಿರ್ತಾನೆ ಹೋಗ್ತಿದ್ವಿ, ಬಿಡಿಸ್ಕೊಂಬರ್ತಿದ್ವಿ. ಆದರೆ ಅದೇನು ಸಾಹೇಬ ಸ್ಟೇಷನ್ದವ್ರು ತೊಗೊಂಡೋಗ್ಯಾರು ನನಗೆ ಭಯಂಕರ ಮಾನಸಿಕ ಆಗಿಬಿಟ್ಟತಿ. ನನ್ನ ಹೆಲ್ತು ಸರಿ ಉಳಿದಿಲ್ಲ ನಂಗೆ ಅದು ತಾವೆಲ್ಲ ಏನಂತೆ ಇದು ಮಾಡ್ಬೇಕಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಕಂಪ್ಲೇಂಟ್ ಕೊಟ್ಟಿವ್ರು, 15 ಕಂಪ್ಲೇಂಟ್ ಕೊಟ್ಟಿವ್ರು, ದಾಖಲೆ ಮಾಡೇ ಇಲ್ಲ. ಅದು PSI ಕಡೆ ಕೊಟ್ಟಿದ್ದು ಅವ್ರು ಕಂಪ್ಲೇಂಟ್ ಅದು ತೊಗೊಂಡೇ ಇಲ್ಲರಿ. ತೊಗೊಂಡಾರ ಆದ್ರೆ ಅದನ್ನ FIR ಮಾಡಿಲ್ಲ, ಹಂಗೆ ಪೆಂಡಿಂಗ್ ಇಟ್ಬಿಟ್ಟಾರ. ನಮ್ಗೆ ನ್ಯಾಯ ಸಿಗ್ಬೇಕಲ್ಲ. ಕಂಪ್ಲೇಂಟ್ ನಾವು ಏನು ಕೊಟ್ಟಿವ ಕಂಪ್ಲೇಂಟ್ ತೊಗೋಬೇಕು. ಮತ್ತು ನಮಗೆ ಏನಕ್ಕೆ ನ್ಯಾಯ ಸಿಗಬೇಕು, ಇಲ್ಲಾಂದ್ರೆ ಅವರು ಇದನ್ನು ಮಾಡಿದ್ರೆ ಮಾತು ತೊಗೋದಿದ್ರೆ ಲಾಸ್ಟಕ್ಕೆ SP ಆಫೀಸ್ಗಾದ್ರೆ ನಾವು ಹೋಗೋಕೆ ರೆಡಿ ಇದೀವಿ. ಅದ ಕಂಪ್ಲೇಂಟ್ ಕೊಡ್ತೀವಿ ಅಲ್ಲೇ ಮತ್ತೆ ಎಂತ ಸಾಹೇಬ್ ಹೇಳಿ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ,
ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್